ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರಜ್ಜು, ಯಾಕೆ ಆಗ್ಲಿಂದ ಬಾಗ್ಲ ಕಡೆನೆ ನೋಡ್ತಿದ್ಯಾ? ನೀವ್ ಅದನ್ನ ತಿಳ್ಕೋಬೇಕಾ? ಹಾಗಲ್ಲ ಪ್ರಜ್ಜು, ತುಂಬಾ ಟೆನ್ಷನ್ ಮಾಡ್ಕೊಂಡು ಆ ಕಡೆನೆ ನೋಡ್ತಿದ್ಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಅಲ್ಲ ರೀ, ಚಪ್ರಶಾಸ್ತ್ರ ಮುಗಿದ್ಮೇಲೆ ಮದ್ವೆ ಗಂಡು ಹಸಿ ಮೈಯಲ್ಲೆಲ್ಲೂ ಹೊರಗಡೆ ಹೋಗ್ಬಾರ್ದು. ಆದ್ರೆ ಈ ಚಿರು ನನ್ ಮಾತೇ ಕೇಳೋದಿಲ್ಲ. ರಾಧಿಕನ್ಗೆ ಸ್ವಲ್ಪ ಸಮಸ್ಯೆ ಬಂದ್ರೂ ಓಡ್ ಹೋಗ್ತಿರ್ತಾನೆ. ಅವಳಿಗೇನಾದ್ರೂ ಸಮಸ್ಯೆ ಬಂದ್ರೆ ಇವನೇ ತಾನೇ ಹೋಗ್ಬೇಕು. ಏನಂದ್ರಿ? ಏನಿಲ್ಲ ಪ್ರಜ್ಜು, ನೀನ್ ಮುಂದುವರ್ಸು. ಆ ರಾಧಿಕಾ ಅಂದ್ರೆ ಇವನ್ಗೆ ಯಾಕಷ್ಟು ಕಾಳಜಿ ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ನನ್ನ ಗೌನ್ ಮೇಲೆ ಎಷ್ಟು ಕೋಪ ಬರ್ತಾ ಇದೆ ಅಂದ್ರೆ. ಪ್ರಜ್ಜು, ಒಂದು ಫ್ರೆಂಡ್ಗೆ ಕಷ್ಟ ಅಂತ ಬಂದಾಗ ಇನ್ನೊಬ್ಬ ಫ್ರೆಂಡ್ ತಾನೇ ಅಲ್ಲಿ ಹೋಗಿ ಸಹಾಯ ಮಾಡ್ಬೇಕು. ಬರೀ ಫ್ರೆಂಡ್ ಆಗಿದ್ರೆ ನಾನ್ ಯಾಕ್ರಿ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೆ? ನೋಡಿ, ಅನಗನ್ ಜೊತೆ ಫಿಕ್ಸ್ ಆಗಿರೋ ಚಿರು ಮದ್ವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಅಕಸ್ಮಾತ್ ಈ ಮದ್ವೆ ಏನಾದ್ರೂ ನಿಂತ್ರೆ ಆ ರಾಧಿಕನ್ನ ಮಾತ್ರ ನಾನ್ ಸುಮ್ನೆ ಬಿಡೋದಿಲ್ಲ. ನೀನೇನು ಯೋಚನೆ ಮಾಡ್ಬೇಡ ಪ್ರಜ್ಜು, ಅವರಿಬ್ರು ಮದುವೆ ಆಗೋದನ್ನ ಯಾರಿಂದನೂ ತಪ್ಪಿಸೋಕಾಗಲ್ಲ. ಏನಂದ್ರಿ? ಅದೇ, ಅನಗ ಮತ್ತೆ ಚಿರು ಮದುವೆನ ಯಾರಿಂದನೂ ನಿಲ್ಸೋಕಾಗಲ್ಲ ಅಂತ ಹೇಳಿದೆ. ಚಿರು, ಬಾಯಿಲಿ. ಏನ್ ಮಾಮ್? ಎಲ್ಲಿಂದ ಬರ್ತಾ ಇದ್ಯಾ? ಆಫೀಸ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೆ, ಅಲ್ಲಿಂದ ಬರ್ತಾ ಇದ್ದೀನಿ. ನೀನ್ ಹೇಳಿದ್ದೆಲ್ಲ ನಂಬೋಕೆ ನಾನ್ ಏನ್ ಚಿಕ್ಕ ಮಗು ಅನ್ಕೊಂಡಿದ್ಯಾ? ನಿಜ ಹೇಳು ಚಿರು. ಇವಾಗ ನಿಮ್ಗೆ ಏನಾಗ್ಬೇಕು ಮಾಮ್? ನನಗ್ ನಿಜ ಏನು ಅಂತ ಗೊತ್ತಾಗ್ಬೇಕು. ನೋಡಿ, ನನ್ ಮಾತ್ ಮೇಲೆ ನಿಮ್ಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಐ ಆಮ್ ಸಾರಿ. ಚಿರು, ನಿಂತ್ಕೋ ಚಿರು, ನಾನ್ ಮಾತಾಡ್ತಾ ಇದ್ದೀನಲ್ವಾ. ಇವಾಗ ಏನ್ ಮಾಮ್ ನಿಮ್ ಸಮಸ್ಯೆ? ಪ್ರಜ್ಜು, ಅವ್ನು ಈಗ ತಾನೇ ಟಯರ್ಡ್ ಆಗಿ ಆಚೆಯಿಂದ ಬರ್ತಿದ್ದಾನೆ, ರೆಸ್ಟ್ ಮಾಡ್ಲಿ ಬಿಡು. ಪ್ರಜ್ಜು, ಅವ್ನು ಈಗ ತಾನೇ ಟಯರ್ಡ್ ಆಗಿ ಆಚೆಯಿಂದ ಬರ್ತಿದ್ದಾನೆ, ರೆಸ್ಟ್ ಮಾಡ್ಲಿ ಬಿಡು. ನನ್ ಮಗನ್ ಜೊತೆ ಮಾತಾಡ್ತಾ ಇದ್ದೀನಿ. ಚಿರು, ನೀನ್ ಎಲ್ಲಿಗೆ ಹೋಗಿದ್ದೆ? ಯಾರಿಗೋಸ್ಕರ ಹೋಗಿದ್ದೆ? ನೀನ್ ಏನೆಲ್ಲ ಮಾಡ್ದೆ ಅಂತ ನನಗ್ ಬೀಗ್ರು ಚೆನ್ನಾಗಿ ಹೇಳಿದ್ದಾರೆ. ಅದೇ ಅನ್ಕೊಂಡೆ, ಆ ನಿಮ್ ಬೀಗ್ರು, ಅದೇ ಆ ಕರಿಯಪ್ಪನವರು. ನಿನಗ್ ಬತ್ತಿ ಇಟ್ಟಿಲ್ಲ ಅಂದ್ರೆ ಅವ್ರಿಗೆ ತಿಂದನ್ನ ಅರ್ಗಲ್ವಲ್ಲ. ರಾಧಿಕಾ ತಪ್ಪು ಮಾಡಿಲ್ಲ ಅಂತ ನೀನ್ ಯಾಕೋ ಪ್ರೂವ್ ಮಾಡಕ್ ಹೋಗ್ತೀಯಾ? ಈಗ ಅವಮಾನ ಆಗಿದ್ದೆ ಯಾರಿಗೆ? ಇದೆಲ್ಲ ಬೇಕಾ ನಿನ್ಗೆ? ಯಾರೋ ಮಾಡಿದ ತಪ್ಪಿಗೆ ನೀನ್ ಯಾಕೋ ಒದ್ದಾಡ್ಬೇಕು? ನಿನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಚಿರು. ನಿನಗೆ ಮದ್ವೆ ಫಿಕ್ಸ್ ಆಗಿದೆ, ನಿನಗೆ ಅಂತ ಒಬ್ಳು ಲೈಫ್ ಪಾರ್ಟ್ನರ್ ಬರ್ತಾ ಇದ್ದಾಳೆ. ಮಾಮ್ ಪ್ಲೀಸ್. ಅಲ್ಲ, ನೀನ್ ಏನ್ ಮಾತಾಡ್ತಿದ್ಯ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ನೋಡು, ಅಲ್ಲಿ ಕಷ್ಟ ಪಡ್ತಾ ಇರೋದು ನನ್ ರಾಧಿಕಾ. ನನಗೇನಾದ್ರೂ ಕಷ್ಟ ಅಂತ ಬಂದ್ರೆ ಫಸ್ಟ್ ಬರೋಳೆ ಅವಳು. ಆದ್ರೆ ಇವಾಗ ಅವಳು ತಪ್ಪೇ ಮಾಡದೇ ಇದ್ರು ಶಿಕ್ಷೆ ಅನುಭವಿಸ್ತಿದ್ದಾಳೆ. ಇದನ್ನ ನೋಡ್ಕೊಂಡು ನಾನು ಹೇಗ್ ಮಾಮ್ ಸುಮ್ನೆ ಇರ್ಲಿ? ಕರೆಕ್ಟ್ ಪಾಯಿಂಟ್ ಮೈ ಸನ್. ಚಿರು, ನೀನ್ ಹೇಳಿದ್ದು ಸರಿ ಇರಬಹುದು, ಆದ್ರೆ ಇದು ಅವಳ ಪರ್ಸನಲ್ ವಿಷಯ. ನೀನ್ ಯಾಕೆ ಇದ್ರಲ್ಲಿ ತಲೆ ಹಾಕ್ತಿದ್ಯಾ? ನಿನ್ ಕೆಲ್ಸಗಳು ತುಂಬಾ ಇದೆ ಚಿರು, ನೀನ್ ಅದ್ರ ಕಡೆ ಗಮನ ಕೊಡು. ರಾಧಿಕಂಗೋಸ್ಕರ ನಾನು ಜೊತೆ ನಿಂತ್ಕೋಬೇಕು. ಇದಕ್ಕಿಂತ ಮುಖ್ಯವಾದದ್ದು ನನಗ್ ಬೇರೆ ಯಾವ ಕೆಲ್ಸನೂ ಇಲ್ಲ ಮಾಮ್. ಇದು ಅವಳ ಮರ್ಯಾದೆ ಪ್ರಶ್ನೆ. ಇಂಥ ಟೈಮಲ್ಲಿ ನಾನೇ ಅವಳ ಜೊತೆ ಇಲ್ಲ ಅಂದ್ರೆ ಅದ್ ಹೇಗೆ ಮಾಮ್? ಇಲ್ಲ, ನಾನು ಹೋಗೇ ಹೋಗ್ತೀನಿ. ಚಿರು, ನಿನಗೆ ನಿನ್ ಫ್ರೆಂಡ್ ಮರ್ಯಾದೆ ಮುಖ್ಯ ಆದ್ರೆ ನನಗೆ ನನ್ ಮಗನ್ ಮರ್ಯಾದೆ ಮುಖ್ಯ. ನೀನೇನ್ ನಾರ್ಮಲ್ ಮನುಷ್ಯ ಅಲ್ಲ ಚಿರು, ಯಂಗ್ ಅಂಡ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ನ್ಯಾಷನಲ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್. ಇದ್ಯಾವ್ದು ಅರ್ಥ ಮಾಡ್ಕೊಳ್ದೆ ಆ ರಾಧಿಕನ್ಗೋಸ್ಕರ ಯಾವ್ದೋ ಮೂರನೇ ವ್ಯಕ್ತಿ ಎದುರಿಗೆ ಕೈ ಕಟ್ಕೊಂಡು ನಿಲ್ತೀಯ? ಅದನ್ ನೋಡ್ಕೊಂಡು ಯಾವ ಹೆತ್ತ ತಾಯಿ ಸುಮ್ನೆ ಇರ್ತಾಳೆ ಚಿರು? ಅಲ್ಲಿ ನಡೆದಿದ್ದೆಲ್ಲ ಕರಿಯಪ್ಪನವ್ರು ಹೇಳ್ಬೇಕಾದ್ರೆ ನನ್ ರಕ್ತ ಕುದಿತಿತ್ತು ಕಣು. ಫ್ರೆಂಡ್ ಅನ್ನೋ ಹೆಸರಲ್ಲಿ ಆ ರಾಧಿಕಾ ನಿನ್ನ ಹಾಳ್ ಬಾವಿಗೆ ತಳ್ಳಕ್ ನೋಡ್ತಿದ್ದಾಳೆ. ಆ ಚಿರುಗೆ ನಾಚಿಕೆ, ಮಾನ ಮರ್ಯಾದೆ, ಸ್ವಾಭಿಮಾನ, ಆತ್ಮಗೌರವ ಏನೂ ಇಲ್ಲ.
ನಾನ್ ಎಷ್ಟೇ ಬೈದ್ರು ನಾಯಿ ತರ ರಾಧಿಕಾ ರಾಧಿಕಾ ಅಂತ ನನ್ ಹಿಂದೆ ಬರ್ತಾನೆ ಅಂತ ಆ ರಾಧಿಕಾ ಅನ್ಕೊಂಡಿದ್ದಾಳೆ. ಅದಕ್ಕೆ ಹೆಲ್ಪ್ ಮಾಡಕ್ ಬಂದಿರೋ ನಿನ್ಗೆ ಎಲ್ರ ಮುಂದೆ ಅವಮಾನ ಮಾಡಿ ಕಳಿಸಿದಾಳೆ. ನಿಜವಾಗ್ಲೂ ಅವಳಿಗೆ ಕೃತಜ್ಞತೆ ಅನ್ನೋದೇ ಇಲ್ಲ. ನಾನೇನಾದ್ರೂ ಅಲ್ಲಿ ಇದ್ದಿದ್ರೆ ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳೋವರೆಗೂ ಬಿಡ್ತಾ ಇರ್ಲಿಲ್ಲ. ಮಾಮ್ ಪ್ಲೀಸ್, ನನಗೆ ಅವಮಾನ ಆಯ್ತು ಅಂತ ಇಷ್ಟೆಲ್ಲ ಯೋಚನೆ ಮಾಡ್ತಿರೋ ನೀವು, ಒಂದ್ ಹೆಣ್ಣಾಗಿ ರಾಧಿಕನ್ ಜಾಗದಲ್ಲಿ ನಿಂತ್ಕೊಂಡು ನೀವು ಸ್ವಲ್ಪ ಯೋಚನೆ ಮಾಡಿ. ಪಾಪ ಮಾಮ್, ರಾಧಿಕಾ ವೈಭವಿಂದ ತುಂಬಾ ನೋವು ಅನ್ಭವಿಸ್ತಿದ್ದಾಳೆ. ರಾಧಿಕಂಗ್ ಹೇಗಾದ್ರೂ ಮಾಡಿ ಹೆಲ್ಪ್ ಮಾಡ್ಬೇಕು ಅಂತ ಆ ನರ್ಸ್ನ ನಾನೇ ಕರ್ಕೊಂಡು ಹೋದೆ. ಆದ್ರೆ ಇಲ್ಲೂ ರಾಧಿಕಂಗ್ ನನ್ನಿಂದ ಹರ್ಟ್ ಆಯ್ತು, ಅದಕ್ಕೆ ಅವಳು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಅವಳು ಕೋಪ ಮಾಡ್ಕೊಂಡ್ಲು ಅಂದ ತಕ್ಷಣ ನಾನ್ ರಾಧಿಕಾಯಿಂದ ದೂರ ಆಗಲ್ಲ ಮಾಮ್. ಆ ವೈಭವ್ ಅಸ್ಲಿ ಮುಖ ಏನು ಅಂತ ನಾನು ಖಂಡಿತ ತೋರಿಸ್ತೀನಿ. ಇವನ್ನ ಯಾರು ಕಳಿಸಿದ್ರು ಅನ್ನೋ ಸತ್ಯನ ತಿಳ್ಕೊಂಡು ಅವ್ರಿಗೆ ತಕ್ಕ ಬುದ್ಧಿ ಕಲಿಸ್ತೀನಿ. ಇದು ಸತ್ಯ. ಚಿರು, ನಾನು ಹೀಗೆ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡ. ರಾಧಿಕನ್ ವಿಷಯದಲ್ಲಿ ಅವ್ರ ಮನೆಯವ್ರಿಗಿಲ್ದಿರೋ ಕಾಳಜಿ ಅಕ್ರೆ ನಿನ್ಗೆ ಯಾಕೋ? ಮಾಮ್, ಯಾಕಂದ್ರೆ ರಾಧಿಕಾ ಪರಿಶುದ್ಧವಾಗಿದ್ದಾಳೆ, ಅವಳ ಮೇಲೆ ಒಂದು ಕಪ್ಪು ಚುಕ್ಕೆ ಬರಕ್ಕೂ ನಾನ್ ಬಿಡಲ್ಲ. ಪರಿಶುದ್ಧವಾಗಿದ್ದಾಳೆ ಅಂತ ಹೇಳ್ತಾ ಇದೆಯಲ್ಲ, ಮತ್ತ್ಯಾಕ ಅವ್ನು ನಿನ್ನ ಮನೇಲಿ ಇಟ್ಕೊಂಡಿದ್ದಾಳೆ? ಯಾಕಂದ್ರೆ ಅವ್ನ್ ಯಾರು ಅಂತ ತಿಳ್ಕೊಳಕ್ಕೆ ಮತ್ತೆ ಪೊಲೀಸರು ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ್ನ ಮನೇಲಿ ಇರೋಕ್ ಬಿಟ್ಟಿದ್ದಾರೆ ಹೊರತು ಬೇರೆ ಯಾವ್ದೇ ರೀತಿ ಕೆಟ್ಟ ಆಲೋಚನೆಗಳು ಅವಳಲ್ಲಿ ಇಲ್ಲ. ಆದಷ್ಟು ಬೇಗ ಆ ವೈಭವ್ಗೆ ರಾಧಿಕಾ ಚಪ್ಪಲಿ ಇಟ್ಕೊಡ್ತಾಳೆ, ಅದಕ್ಕೆ ಸಪೋರ್ಟಿವ್ ಆಗಿ ನಾನು ಅವಳ ಜೊತೆ ಇರ್ತೀನಿ. ಇದೆಲ್ಲ ಇನ್ ಸ್ವಲ್ಪ ದಿನ ಅಷ್ಟೇ ಮಾಮ್, ಅವನ್ ಯಾರು ಅಂತ ನಾನು ಪ್ರೂವ್ ಮಾಡ್ತೀನಿ. ನೀನ್ ನೋಡ್ತೀಯ, ನೋಡ್ತಾ ಇರು. ಅಲ್ಲ ಚಿರು, ನಿನ್ಗೆ ಯಾಕೆ ಬೇಕು ಈ ತಲೆನೋವೆಲ್ಲ? ಮಾಮ್, ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ, ಬೇರೆ ಏನಾದ್ರೂ ಕೆಲಸ ಇದ್ರೆ ನೋಡ್ಕೊ, ಹೋಗು. ಶಶಿ ಗುರು, ಅವನ್ ಸತ್ಯನ ಒದರಕ್ ಶುರು ಮಾಡಿದಾಗ ಮೊಬೈಲ್ ಅಲ್ಲಿ ಕರೆಕ್ಟ್ ಆಗಿ ರೆಕಾರ್ಡ್ ಮಾಡ್ಕೋ. ಓಕೆ ಗುರು. ಸುನೈನಾ, ಮೂರ್ ಪಾವ್ ಅಕ್ಕಿ ನೆನೆ ಹಾಕ್ಬಿಡು, ಹಾಗೆ ಸ್ವಲ್ಪ ಬಟಾಣಿನೂ ನೆನ್ಸ್ಬಿಡು, ಆಲೂಗಡ್ಡೆ ಪಲ್ಯ ಮಾಡೋಣ. ಸುನೈನಾ, ಸುನೈನಾ ರೀ, ಏನ ಕಂಕ್ ಹೋಗ್ತಿದ್ದೀರಾ? ನಾನು ಇಲ್ಲೇ ಇದೀನಿ ತಾನೆ. ವೈಭವ್ ಎಲ್ಲೇ? ಮನೆಗ್ ಬಂದ್ ಕೊಡ್ಲಿ, ಅವನ ಯಾಕೆ ನಿಮ್ಗೆ? ಏಯ್, ವಿಷಯ ಇದೆ ಕಣೆ, ಅವನ್ ಎಲ್ಲೇ ಇದ್ದಾನೆ? ಅಣ್ಣ, ಇವಾಗ ಯಾಕೆ ಅವನ ಬಗ್ಗೆ ಕೇಳ್ತಿದ್ಯಾ? ಏ ಕಲ್ಕಿ, ಅವನಿಗೋಸ್ಕರ ಕೂಲ್ ಡ್ರಿಂಕ್ಸ್ ಬಿರಿಯಾನಿ ತಂದಿದೀವಿ. ಏನೋ ರೀ, ಅವ್ನ ನಮ್ ರಾಧಿಕನ್ ಮೇಲೆ ಸುಳ್ಳು ಆರೋಪ ಮಾಡಿ ಇಲ್ಲೇ ಜಾಂಡವ್ರಿದಾನೆ, ಅದ್ರ ಜೊತೆ ಅವನಿಗೆ ಈ ಉಪಚಾರ ಬೇರೆನಾ? ಏಯ್, ಮೆತ್ತಗ್ ಮಾತಾಡೆ, ವಿಷಯ ಇದೆ ಕಣೆ, ವಿಷಯ ಇಲ್ಲದೆ ನಾನು ಈ ತರ ಏನು ಮಾಡಲ್ಲ. ನೀವ್ ನೋಡ್ತಾ ಇರಿ ಈಗ ಏನಾಗುತ್ತೆ ಅಂತ. ಏಯ್, ಅವನ್ ಎಲ್ಲಿದಾನ? ಗುರು, ಬರ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಏಯ್ ಏಯ್, ಕರ್ಕೋಬೋಗು, ಕರ್ಕೋಬೋಗು. ಬ್ರೋ ಬ್ರೋ, ಒಂದ್ ನಿಮಿಷ ಬನ್ನಿ ಬ್ರೋ. ಎಲ್ಲಿಗೆ? ಬನ್ನಿ ಹೇಳ್ತೀನಿ, ಬನ್ನಿ ಬನ್ನಿ ಬ್ರೋ. ಬಾವಾ ಬನ್ನಿ, ಬಾವಾ ಕೂತ್ಕೊಳ್ಳಿ, ಬಾವಾ ಕೂತ್ಕೊಳ್ಳಿ. ಬಾವನ? ಹೌದು, ನೀವು ನಮ್ಮ ಮನೆ ಅಳಿಯ ಅಂದ್ಮೇಲೆ ನೀವು ನನಗೆ ಬಾವ ತಾನೆ? ತಗೊಳ್ಳಿ, ನಿಮಗೋಸ್ಕರ ಏನೆಲ್ಲ ತಂದಿದ್ದೀನಿ ನೋಡಿ. ಏನಿದೆಲ್ಲ? ಇದು ಬಿರಿಯಾನಿ, ಇದು ಕೂಲ್ ಡ್ರಿಂಕ್ಸ್. ಅದ್ ನನಗೂ ಗೊತ್ತು, ಬಟ್ ನನ್ಗೆ ಯಾಕೆ ಅಂತ. ಏನ್ ನೀವು ನಮ್ಮನೆ ಅಳಿಯನ್ಗೋಸ್ಕರ ನಾವಿಷ್ಟು ಮಾಡಬಾರ್ದಾ? ತಗೊಳ್ಳಿ, ಬಿರಿಯಾನಿ ತಿಂದು ಕೂಲ್ ಡ್ರಿಂಕ್ಸ್ ಕುಡೀರಿ.